ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಮಂಡ್ಯ ಹುಡುಗಿ. ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಮಾರ್ನಿಂಗ್ ಎಲ್ಲ ಕೆಲಸ ಎಲ್ಲ ಮುಗಿದಿದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಿದ್ದೆ. ಹೇಗಿತ್ತು ಪಲಾವ್? ಚೆನ್ನಾಗಿದೆ, 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 ಚೆನ್ನಾಗಿದೆ. ತೋರಿಸಿ ಪಲಾವ್, ವೆಜಿಟೇಬಲ್ ಪಲಾವ್ ಚೆನ್ನಾಗಿ ಬಂದೈತೆ. ನಾನು ರೆಡಿ ಮಾಡಿದೆ, ಬಂತು. ಬೇಗ ಬೇಗ ಮಾಡಿದ್ರೆ ಚೆನ್ನಾಗಾಗುತ್ತೆ. ನೀ ನಿಧಾನಕ್ಕೆ ನೀಟಾಗಿ ಮಾಡೋಕ್ಕೆ ಹೋದರೆ ಅವತ್ತು ಚೆನ್ನಾಗೇ ಬರಲ್ಲ. ಇವತ್ತು ದೇವಸ್ಥಾನಕ್ಕೆ ಬೇರೆ ಹೋಗಬೇಕು. ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದು, ಅದಕ್ಕೋಸ್ಕರ ಬೇಗ ಎದ್ದು ದೇವ್ರ ಪೂಜೆ ಮಾಡಿ ಮತ್ತು ತಿಂಡಿ ಮಾಡಿ ಹುಡುಗರು ಬಾಕ್ಸ್ ಕಟ್ಕೊಂಡು ಅವರು ಹೋದರು ಸ್ಕೂಲಿಗೆ. ಆ ಹುಡುಗರು ಕರ್ಕೊಂಡು ಹೋಗ್ತಾ ಇಲ್ಲ. ನಾವು ಮಂಜು ಮತ್ತು ಅಕ್ಕ ಬಾವ ನಾವಿಷ್ಟು ಜನ ಹೋಗ್ತಾ ಇದ್ದೀವಿ. ಈಗ ಪೂಜೆ ಎಲ್ಲ ಮಾಡಿ ರೆಡಿ ಹಾಕುತ್ತಿದ್ದೀನಿ. ಏನು ರೀ, ಇನ್ನೇನು ಸಮಾಚಾರ? ಏನು ಹೇಳ್ತೀರಾ? ವಿಡಿಯೋ ಇಷ್ಟಾದರೆ ನೀರು ಕುಡಿತಾ ಇದ್ದೀನಿ ರೇ. ನೀರು ಕುಡಿದು ಸಮಾಧಾನವಾಗಿ ಹೇಳಿ. ನೀರು ಕುಡಿಬೇಕು ಚೆನ್ನಾಗಿ. ನನಗೆ ಡಾಕ್ಟರ್ ಅದೇ ಬೈಯೋದು, ದಿನಕ್ಕೆ 4 ಲೀಟ್ರ್ ಆದರೂ ಮಿನಿಮಮ್ ನೀರು ಕುಡಿಬೇಕು ಅಂತ. ನಾವು ದಿನಕ್ಕೆ 2 ಲೀಟ್ರ್ ಕುಡಿಯೋದು ಕಷ್ಟ. ಅದು ಈ ಚಳಿಗಾಲ ಬಂತು ಅಂದರೆ ನೀರು ಕುಡಿಬೇಕು ಅಂದರೆ ಸ್ವಲ್ಪ ಹಿಂಸೆ. ಆದರೂ ಕುಡಿಬೇಕು. ನೀರು ಕುಡಿಯೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ? ಓಕೆ ಫ್ರೆಂಡ್ಸ್, ಈ ವಿಡಿಯೋ ಸ್ವಲ್ಪ ನನಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಏನೇ ಇದ್ದರೂ ಕಮೆಂಟ್ ಮಾಡಿ, ಕಮೆಂಟ್ಗೆ ಖಂಡಿತ ರಿಪ್ಲೈ ಮಾಡ್ತೀವಿ. ಇನ್ನೇನು ಸಮಾಚಾರ ಹೇಳ್ರಿ? ನಮ್ಮಿಂದ ಯಾವುದಾದ್ರೂ ಹೊಸ ವಿಡಿಯೋ ಬೇಕು ಅಂದರೆ ಯಾವ ಹೊಸ ವಿಡಿಯೋ ಮಾಡಬೇಕು ಅಂತೇಳಿ ಕಮೆಂಟ್ ಮಾಡಿ. ಖಂಡಿತ ನಾವಿಬ್ಬರು ಹೊಸ ವಿಡಿಯೋ ಮಾಡ್ತೀವಿ. ಮಾಡ್ತೀರಾ ರೀ? ಏಯ್ ಬಾಯ್ ಬಿಟ್ಟು ತಿನ್ಬೇಕಾರೆ ಹೆಂಗ್ ಮಾತಾಡ್ತಾ? ಅಯ್ಯೋ, ತಿನ್ಕೊಂಡು ಮಾತಾಡೋಕ್ಕಾಗಲ್ವಾ? ಓಹೋ, ನಮ್ಗೆ ಒಂದು ಕೆಲಸ ಮಾಡುವಾಗ ಕರೆಕ್ಟಾಗಿ ಮಾಡಬೇಕು, ಇಲ್ಲ ಮಾಡಬಾರ್ದು. ಸರಿ, ಆಮೇಲೆ ಸಿಗ್ತೀನಿ ಬಿಡಿ. ಹಂಗಂತ ಟಿಫನ್ ಮಾಡಿ. ನೋಡಿ ಫ್ರೆಂಡ್ಸ್, ಪೂಜೆ ಎಲ್ಲ ಆಯಿತು. ಏನೇ ಆದರೂ ದೇವಸ್ಥಾನಗಳಿಗೆ ಹೋಗಲಿ, ಎಲ್ಲಾದರೂ ಹೊರಗಡೆ ಹೋಗಲಿ, ಫಸ್ಟ್ ಮನೇಲಿ ಪೂಜೆ ಮಾಡಿಬಿಟ್ಟು ಹೋದರೆ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ, ಹಾಗೆಯೇ ಒಂಥರ ಪಾಸಿಟಿವ್ ವೈಬ್ಸ್ ಇರುತ್ತೆ. ನಾನಂತೂ ಮನೇಲಿ ಪೂಜೆ ಮಾಡಿದಲೆ ನಾನು ಎಲ್ಲೂ ಹೊರಗಡೆ ಹೋಗೋದೇ ಇಲ್ಲ. ನೋಡಿ, ಮನೇಲಿ ಪೂಜೆ ಮಾಡಿ ಆಮೇಲೆ ಹೊರಡೋದು ತುಂಬಾ ಒಳ್ಳೆಯದು. ಆಯ್ತಾ ಇವತ್ತಿಂದು? ಇವಾಗ ನೀವು ತಿನ್ಕೊಂಡು ಕೆಳಗಡೆ ಬನ್ನಿ, ನಾನು ಕೆಳಗಡೆ ಹೋಗಿ ರೊಟ್ಟಿ ಹಾಗಲಕಾಯಿ ಪಲ್ಯ ತಿಂತೀನಿ. ಯಾಕೆ ಶುಗರ್ ಪೇಷಂಟ್ಗಳೇ ತಿನ್ಬೇಕಾ? ಹೆಲ್ತ್ ಚೆನ್ನಾಗಿರಕ್ ತಿನ್ಬಾರ್ದಾ? ಹಾ, ಇವ್ರ ಮಗ ಹೇಳ್ತಾನೆ, ಏನಾದ್ರೂ ನಾನು ರೊಟ್ಟಿ ಮಾಡ್ಲಾ ಮತ್ತೆ ಏನಾದ್ರೂ ಚಪಾತಿ ಮಾಡ್ಲಾ ಅಂದ್ರೆ ನಾವೇನು ಶುಗರ್ ಪೇಷಂಟ್ ಅಮ್ಮ ಅಂತಾನೆ. ಸರಿ, ಟಿಫನ್ ಮಾಡ್ತೀನಿ, ಬನ್ನಿ ಕೆಳಗಡೆ ಹೋಗಿ. ಆಯ್ತಾ, ಬೀಗಾಕೋ ಬನ್ನಿ. ಇವರು ಅಕ್ಕ, ಇವರು ಬುಕ್ಕ. ಯಾರ ಅಕ್ಕ ಯಾರ ಬುಕ್ಕ? ನಾಷ್ಟ ಆಯ್ತಮ್ಮ? ಬಿಸಿ ಬಿಸಿ ರೊಟ್ಟಿನೇ ಹಾಕೊಟ್ಟಿದ್ದಲ್ಲ ಫ್ರೆಂಡ್ಸ್. ಇವಾಗ ನೋಡಿ, ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ, ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನದ ಹತ್ರ. ಬರುವಾಗ ಮತ್ತೆ ಮನೆ ಬಿಟ್ಟಮೇಲೆ ನಾನೇನು ಮತ್ತೆ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಬರೋದೆಲ್ಲ ಇನ್ನೇನು ದಾರಿಯೆಲ್ಲ ಏನು ಗೊತ್ತಿರೋದೇ ಅಲ್ವಾ. ಕುಣಿಗಲ್ ಹತ್ರ ಬಂದರೆ ಕುಣಿಗಲ್ಲಿಂದ ಹೆಬ್ಬೂರು ರೋಡಲ್ಲಿ, ಕುಣಿಗಲ್ಲಿಂದ 9 ಕಿಲೋಮೀಟರ್ ಆಗುತ್ತೆ ಚಿಕ್ಕಣ್ಣ ಸ್ವಾಮಿ ದೇವಸ್ಥಾನ. ನೀವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಬಂದರೆ ಆರಾಮಾಗಿ ಬರ್ಬೋದು. ತುಂಬಾ ಜನ ಒಕ್ಕಲಿದ್ದಾರೆ ಚಿಕ್ಕಣ್ಣ ಸ್ವಾಮಿಗೆ, ತುಂಬ ಜನ ಬರ್ತಾರೆ. ಅವತ್ತು ಕೂಡ ನಾವು ಹೋಗಿದ್ದ ದಿನ ತುಂಬಾ ಜನ ಇದ್ದರು, ತುಂಬ ರಶ್ ಇತ್ತು. ನೋಡ್ತಾ ಇರ್ಬೋದು, ನಮಗೂ ಆಲ್ಮೋಸ್ಟು 1 ಅವರ್ ಆಯಿತು ದರ್ಶನ ಮಾಡೋ ಅಷ್ಟೊತ್ತಿಗೆ. ಆ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಈಗ ಸೈಡಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 1-2 ರೌಂಡ್ ಹಾಕಿ ಕೂತಿದ್ದೀವಿ. ಈ ಹಸುನ ಯಾರು ಇವತ್ತು ತಾನೇ ಅದನ್ನು ಇಲ್ಲಿ ತೊಗೊಂಬಂದು ಬಿಟ್ಟು ಹೋದರು ಅಂದರೆ ಕೊಡ್ತಾರೆ, ಯಾರಾದ್ರೂ ಅರಸ್ಕೊಂಡಿರೋರು ಹಸುನ ಬಿಟ್ಟು ಹೋಗ್ತಾರೆ. ಇಲ್ಲಿಗೆ ಅಮ್ಮನ ಕರ್ಕೊಂಡು ಬಂದಿದ್ವಿ. ಅಮ್ಮನಿಗೆ ಅವಳು ಹುಟ್ಟುವಾಗ ನಾನು ಅಂದ್ಕೊಂಡಿದ್ದೆ ಅವಳು ಒಂದ್ಸಲ ದೇವಸ್ಥಾನಕ್ಕೆ ಕರ್ಕೊಂಡ್ಬರಬೇಕು ಅಂತ ಹೇಳ್ಬಿಟ್ಟು, ಅದಕ್ಕೆ ಅವಳನ್ನು ಕೂಡ ಇವಾಗ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ದೆ. ನಮ್ಮ ಮನೇಲೂ ಕೂಡ ಪೂಜೆ ಮಾಡ್ಕೊಂಡು ಬಂದು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಕೂತಿದ್ರು. ನಮಗೆ ಇದು ಮನೆ ದೇವರಾಗಿರೋದ್ರಿಂದ ನಾವು 1 ತಿಂಗಳಿಗೊಂದ್ಸಲ ಇಲ್ಲ ಅಥವಾ 2 ತಿಂಗಳಿಗೊಂದ್ಸಲಿನಾದರೂ ನಾವು ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀವಿ. ಹೋಗಿ ಬಂದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಹಾಗೆ ಕೆಲಸ ಕಾರ್ಯಗಳಲ್ಲೂ ಕೂಡ ಒಂಥರ ಚೆನ್ನಾಗಿ ನಡೆಯುತ್ತೆ ಅನ್ನೋದು ಒಂದು ನಂಬಿಕೆ. ಮುಗಿಸ್ಕೊಂಡು ಬಂದಮೇಲೆ ನೆಕ್ಸ್ಟು ನನ್ನ ತಂಗಿದು ಸೀಮ್ ಅಂತ ಇತ್ತು, ನೋಡಿರ್ಬೋದು ನೀವು ಶಾರ್ಟ್ಸ್ಗಳಲ್ಲೆಲ್ಲ, ಆಲ್ಮೋಸ್ಟ್ ಶಾರ್ಟ್ಸ್ ವಿಡಿಯೋ ಎಲ್ಲ ಹಾಕಿದ್ದೆ. ಆದರೆ ಅದನ್ನು ಕೂಡ ನಾನು ಫುಲ್ ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಸ್ವಲ್ಪ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದನ್ನು ಹಾಗೆಯೇ ಈ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿದ್ದೀನಿ.
ಇದು ಅವಳು ಸೀಮಂತದ ವ್ಲಾಗು. ಇದು ನಮ್ಮ ಚಿಕ್ಕಪ್ಪನ ಮಗಳೇ. ಈಗ ಪುಟ್ಟಿ ಹೇಗೆ ನಮ್ಮ ಚಿಕ್ಕಪ್ಪನ ಮಗಳು, ಇವಳು ಕೂಡ ಹಾಗೇ ನಮ್ಮ ಚಿಕ್ಕಪ್ಪನ ಮಗಳು. ಇಲ್ಲೇ ಬೆಂಗಳೂರಲ್ಲೇ ಅವ್ರದ್ದು ಸೀಮಂತ ಆಗಿದ್ದು ಗುರುವಾರ. ನಾನು ಹಾಗೇ ಇರಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಅದೇ ಆಲ್ಮೋಸ್ಟ್ ನೋಡಿರ್ತೀರಲ್ಲ ಶಾರ್ಟ್ಸ್ ವೀಡಿಯೋದಲ್ಲೂ ಕೂಡ ನಾನು ಒಂದೊಂದು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಇವ್ರು ಬಂದು ನನ್ನ ಅತ್ತೆ ಮಗಳು, ನಮ್ಮ ಅಪ್ಪ ಇದ್ದಾರಲ್ಲ ಅವರ ಅಕ್ಕನ ಮಗಳು, ಅವ್ರ ಯಜಮಾನರು, ಅವ್ರ ಮಗಳವಳು. ಎಲ್ಲರೂ ಬಂದಿದ್ದರು, ಫಂಕ್ಷನ್ನು ತುಂಬ ಚೆನ್ನಾಗಾಯಿತು. ಓಕೆ ಫ್ರೆಂಡ್ಸ್, ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇರೋರು, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಎಲ್ಲರೂ ಫುಲ್ ಫ್ಯಾಮಿಲಿ ಹೋಗಿದ್ವಿ, ಅಕ್ಕ ಪುತ್ತಿ ಅಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಪ್ರತಿಯೊಬ್ಬರು ಬಂದಿದ್ದರು. ಅವನು ವೈಟ್ ಶರ್ಟ್ ಹಾಕ್ಕೊಂಡು ನಿಂತಿರೋನು ನನ್ನ ತಮ್ಮ. ಅಂದರೆ ಈಗ ಶ್ರೀಮಂತ ನಡೀತಾ ಇದೆಯಲ್ವಾ, ಅವರಿಗೆ ಅಣ್ಣ, ಸ್ವಂತ ಅಣ್ಣ, ನನಗೆ ತಮ್ಮ ಆಗಬೇಕು. ಎಲ್ಲರೂ ಊರಿಂದನೂ ಕೂಡ ತುಂಬ ಜನ ಬಂದಿದ್ದರು. ಅಕ್ಕ ಈಗ ಅಕ್ಕನೂ ಕೂಡ ಇದ್ದರು, ಅಮ್ಮನೂ ಕರ್ಕೊಂಡು ಹೋಗಿದ್ವಿ. ಆಂಟಿ, ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ, ಇವರು ಇನ್ನೊಬ್ಬರು ಚಿಕ್ಕಪ್ಪ ಚಿಕ್ಕಮ್ಮ ನೋಡಿರ್ಬೋದು ವಿಡಿಯೋದಲ್ಲಿ. ಅವಾಗವಾಗ ನಮ್ಮ ಚಿಕ್ಕಮ್ಮ ಬರ್ತಾಯಿರ್ತಾರೆ, ನಮ್ಮ ಮಂಡ್ಯ ಚಿಕ್ಕಮ್ಮ ಅಂತ ಹೇಳ್ತೀನಲ್ಲ, ಇವರೇ ನಮ್ಮ ಚಿಕ್ಕಮ್ಮ. ಅವರು ಕೂಡ ಶಾಸ್ತ್ರಗಳನ್ನ ಮಾಡ್ತಾಯಿದ್ದಾರೆ. ಮನೆಯಿಂದ ಸ್ವಲ್ಪ ದೂರದಲ್ಲೇ ಚಿಕ್ಕದ ಪಾರ್ಟಿಯಲ್ಲೇ ಫಂಕ್ಷನ್ ಇದ್ದಿದ್ದು ತುಂಬ ಚೆನ್ನಾಗಾಯಿತು. ಓಕೆ ಫ್ರೆಂಡ್ಸ್, ವಿಡಿಯೋ ನೋಡಿ ಹೇಗಿದೆ ಅಂತೇಳಿ ಕಾಮೆಂಟ್ ಮಾಡಿ. Thank you.